ಬಂಧುಗಳೇ ನಮಸ್ಕಾರ. ಸಾಹಸ ಸಿಂಹ ನಟ ವಿಷ್ಣುವರ್ಧನ್ ಕನ್ನಡ ಸಿನಿಮಾ ರಂಗಕ್ಕೆ ಕೊಟ್ಟಂತ ಕೊಡುಗೆ ಅಪಾರ. ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಕನ್ನಡಿಗರನ್ನ ಮನರಂಜಿಸಿದವರು ಡಾಕ್ಟರ್ ವಿಷ್ಣುವರ್ಧನ್. ಆದರೆ ಇಂತಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಸಾಕಷ್ಟು ಅನ್ಯಾಯಗಳಾದರೂ ಕೂಡ ಅವರ ಪರವಾಗಿ ಧ್ವನಿ ಎತ್ತಿದವರು ಕಡಿಮೆನೆ. ಅವರ ಪರವಾಗಿ ಒಂದಷ್ಟು ಜನ ಧ್ವನಿ ಎತ್ತಿದ್ರೆ ಎಷ್ಟು ದಿನಗಳ ಕಾಲ ಸಿಂಪತಿ ಗಿಟ್ಟಿಸಿಕೊಳ್ಳುವ ಕೆಲಸ ಮಾಡ್ತೀರಿ, ಎಷ್ಟು ದಿನಗಳ ಕಾಲ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವ ಕೆಲಸವನ್ನು ಮಾಡ್ತೀರಿ ಅಂತ ಕುಹಕವಾಡಿದವರೇ ಹೆಚ್ಚು. ನೋಡಿ, ನಟ ವಿಷ್ಣುವರ್ಧನ್ ಅವರು ಮಾತ್ರ ತಮ್ಮ ಜೀವನ ಪೂರ್ತಿ ಶಾಂತಿ ಪ್ರಿಯರಾಗಿದ್ದರು. ತಮ್ಮ ಜೀವನ ಪೂರ್ತಿ ಸರಳತೆ, ಪ್ರಾಮಾಣಿಕತೆ, ನಿಷ್ಕಲ್ಮಶತೆಯ ಮೂಲಕವೇ ಎಲ್ಲರ ಮನ ಗೆಲ್ಲುವಂಥ ಕೆಲಸವನ್ನು ಮಾಡಿದರು. ಆದರೂ ವಿಷ್ಣುವರ್ಧನ್ ಅವರನ್ನ ಮಾತ್ರ ಬೆಂಬಿಡದೆ ಒಂದಷ್ಟು ಸಮಸ್ಯೆಗಳಂತೂ ಕಾಡ್ತಾನೆ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಟ ವಿಷ್ಣುವರ್ಧನ್ ವಂಶ ವೃಕ್ಷ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾರೆ. ನಾಗರಹಾವು ಸಿನಿಮಾ ಮೂಲಕ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ. ನಾಗರಹಾವು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೃಷ್ಟಿಸಿದಂತಹ ಸಂಚಲನ ಇದೆಯಲ್ಲ, ಅದು ಹೇಳೋದಿಕ್ಕೂ ಕೂಡ ಸಾಧ್ಯ ಆಗದು. ಆ ಸಿನಿಮಾದ ಸಂಚಲನ ಓರ್ವ ಸೂಪರ್ ಸ್ಟಾರ್ ಅನ್ನ ಹುಟ್ಟಿ ಹಾಕಿಬಿಡುತ್ತೆ. ಆದರೆ ತದನಂತರ ಇದೇ ವಿಷ್ಣುವರ್ಧನ್ ಅವರು ನಾಗರಹಾವು ಸಿನಿಮಾದ ಆ ಯಶಸ್ಸಿನ ನಡುವೆಯೂ ಕೂಡ ಗಂಧದ ಗುಡು ಈ ಸಿನಿಮಾದಲ್ಲಿ ಅಣ್ಣವರ ಎದುರು ವಿಲನ್ ಆಗಿಯೂ ಕೂಡ ನಟನೆ ಮಾಡ್ತಾರೆ. ಇದಲ್ಲವೇ ಓರ್ವ ನಟನ ಹೆಚ್ಚುಗಾರಿಕೆ. ಕಾರಣ ಏನು ಗೊತ್ತಾ, ವಿಷ್ಣುವರ್ಧನ್ ಅವರಿಗೆ ಅಣ್ಣವರ ಮೇಲೆ ಅಪಾರವಾದಂಥ ಪ್ರೀತಿ ಇತ್ತು. ಮತ್ತೊಂದು ಕಡೆಯಿಂದ ಅಣ್ಣವರಿಗೂ ಕೂಡ ವಿಷ್ಣುವರ್ಧನ್ ಅವರ ಮೇಲೆ ಅಪಾರವಾದಂಥ ಪ್ರೀತಿ ಅಷ್ಟೊತ್ತಿಗಾಗಲೇ ಬೆಳೆದುಬಿಟ್ಟಿತ್ತು. ಹೀಗಾಗಿ ಇವರಿಬ್ಬರು ಕೂಡ ಗಂಧದ ಗುಡಿ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಆದರೆ ಗಂಧದ ಗುಡಿ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಮಾತ್ರ ವರ ಆಗಲಿಲ್ಲ, ಅದು ಜೀವನ ಪೂರ್ತಿ ಶಾಪಾಗಿಯೇ ಕಾಡ್ತು. ಅದೊಂದು ಸಿನಿಮಾದಲ್ಲಿ ಆದಂಥ ಆ ಒಂದು ಘಟನೆ ಇದೆಯಲ್ಲ, ಅದು ವಿಷ್ಣುವರ್ಧನ್ ಅವ್ರನ್ನ ಜೀವನ ಪೂರ್ತಿ ಕಾಡ್ತಾನೆ ಹೋಗುತ್ತೆ, ಜೀವನ ಪೂರ್ತಿ ಹಿಂಸೆ ಕೊಡ್ತಾನೆ ಹೋಗುತ್ತೆ. ಆನಂತರ ವಿಷ್ಣುವರ್ಧನ್ ಅವರು ಅನುಭವಿಸಿದಂಥ ಕಷ್ಟಗಳು ಒಂದೆರಡಲ್ಲ. ಅವರು ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ತೊಂದರೆ ಆಗ್ತಾ ಇತ್ತು. ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಸಿನಿಮಾಗಳ ಅವಕಾಶಗಳ ಕೈತಪ್ಪುವಂಥ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಕಾರಣ, ಅವರ ಸಿನಿಮಾಗಳ ಪ್ರಚಾರಕ್ಕೋಸ್ಕರ ಬ್ಯಾನರನ್ನು ಹಾಕಿದರೆ ಅದನ್ನು ಹರಿದು ಹಾಕಲಾಗ್ತಿತ್ತು. ಅವರ ಸಿನಿಮಾಗಳು ರಿಲೀಸ್ ಆದಂತ ಥಿಯೇಟರ್ಗಳ ಮೇಲೆ ಕಲ್ಲು ತೂರಾಟ ನಡೀತಾ ಇತ್ತು. ಅವರ ಸಿನಿಮಾಗಳಿಗೆ ಹೋಗ್ತಿದ್ದಂತ ಪ್ರೇಕ್ಷಕರ ಮೇಲೂ ಕೂಡ ಕಲ್ಲಿನ ತೂರಾಟವನ್ನ ಮಾಡಲಾಗ್ತಾ ಇತ್ತು. ಹೀಗಾಗಿ ಎಷ್ಟೋ ಪ್ರೇಕ್ಷಕರು ವಿಷ್ಣುವರ್ಧನ್ ಅವರ ಸಿನಿಮಾವನ್ನು ನೋಡೋದಕ್ಕೆ ಹಿಂದೇಟನ್ನು ಹಾಕುವಂಥ ಪರಿಸ್ಥಿತಿಯೂ ಕೂಡ ಎದುರಾಗ್ಬಿಟ್ಟಿತ್ತು. ಒಂದು ಹಂತಕ್ಕಂತೂ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ರು. ನಾನು ಮದ್ರಾಸಿಗೆ ಹೋಗಿ ಸೆಟ್ಲಾಗ್ತೀನಿ ಎನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಯಾವಾಗ ಬಂಧನ ಸಿನಿಮಾ ಸಂದರ್ಭದಲ್ಲಿ ಬಂಧನ ಸಿನಿಮಾ ರಿಲೀಸ್ಗೂ ಕೂಡ ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ. ಆದರೆ ಅಂತಿಮವಾಗಿ ಬಂಧನ ಸಿನಿಮಾ ಸೂಪರ್ ಹಿಟ್ ಆಗ್ತಾ ಇದ್ದ ಹಾಗೆ ಒಂದು ರೀತಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಮರುಜನ್ಮ ಸಿಕ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇವತ್ತಿನ ಸ್ಟೋರಿಯಲ್ಲಿ ನಾನು ಭಾರತಿ, ವಿಷ್ಣುವರ್ಧನ್ ಹಾಗೆ ವಿಷ್ಣುವರ್ಧನ್ ಅವರ ಮದುವೆಯನ್ನು ಕೂಡ ಒಂದಷ್ಟು ಕಿಡಿಗೇಡಿಗಳು ಸಹಿಸಿಕೊಂಡಿರಲಿಲ್ಲ. ಹಾಗಾದರೆ ಏನಾಯಿತು ಆ ಸಂದರ್ಭದಲ್ಲಿ, ಅದೆಲ್ಲವನ್ನು ಕೂಡ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಭಾರತಿ ವಿಷ್ಣುವರ್ಧನ್ ಸಾಮಾನ್ಯ ಟೈಲರ್ ಮಗಳಾಗಿ ಹುಟ್ಟಿದ್ರೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥವ್ರು. ಹೆಚ್ಚು ಕಡಿಮೆ 1966 ಲವ್ ಇನ್ ಬ್ಯಾಂಗ್ಳೂರು ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಆಗ ಭಾರತಿ ವಿಷ್ಣುವರ್ಧನ್ ಅವರ ವಯಸ್ಸು ಬರೀ 16 ವಯಸ್ಸಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂಥ ಭಾರತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸ್ತಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಹೀರೋಯಿನ್ಸ್ಗಳಲ್ಲೇ ಸೂಪರ್ ಸ್ಟಾರ್ ಪಟ್ಟ ಭಾರತಿ ಅವರಿಗೆ ಬರುತ್ತೆ. ಇನ್ನೊಂದು ಕಡೆಯಿಂದ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಹೇಳೋದಾದರೆ, ವಿಷ್ಣುವರ್ಧನ್ ಹಾಗೆ ಭಾರತಿ ಹೇಗೆ ಭೇಟಿಯಾದರು ಎನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗೋದಾದರೆ, ವಿಷ್ಣುವರ್ಧನ್ ಆಗ್ತಾನೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಧಾನಕ್ಕೆ ಬೆಳೀತಾ ಇದ್ರು. ನಾಗರಹಾವು ಸಿನಿಮಾ ಅಂತೂ ಅವರಿಗೆ ಒಂದೇ ಸಿನಿಮಾ ಆದರೂ ಕೂಡ ಸೂಪರ್ ಸ್ಟಾರ್ ಪಟ್ಟವನ್ನು ಕೊಟ್ಬಿಟ್ಟಿತ್ತು. ನಾಗರಹಾವು ಸಿನಿಮಾದ ಶತದಿನೋತ್ಸವ ಆಚರಣೆಯನ್ನು ಮಾಡುವಂಥ ಸಂದರ್ಭ ಅದು. ಆಗ ಭಾರತೀಯವರು ಸೂಪರ್ ಸ್ಟಾರ್ ಅಂತ ಕಾರಣಕ್ಕಾಗಿ ಯಾವುದೇ ಕಾರ್ಯಕ್ರಮಕ್ಕಾದರೂ ಕೂಡ ಅವರಿಗೆ ಆಹ್ವಾನ ಹೋಗ್ತಿತ್ತು. ಯಾಕಂದರೆ ಗಣ್ಯರ ಲಿಸ್ಟ್ನಲ್ಲಿ ಅವರ ಹೆಸರು ಇದ್ದೇ ಇರ್ತಿತ್ತು. ಈ ಕಾರಣಕ್ಕಾಗಿ ನಾಗರಹಾವು ಸಿನಿಮಾದ ಶತದಿನೋತ್ಸವ ಆಚರಣೆಯ ಇನ್ವಿಟೇಷನನ್ನು ಸ್ವತಃ ವಿಷ್ಣುವರ್ಧನ್ ಅವರೇ ಭಾರತೀಯವರಿಗೆ ಕೊಡೋದಕ್ಕೋಸ್ಕರ ಅಭಿಮಾನ್ ಸ್ಟುಡಿಯೋದಕ್ಕೆ ಹೋಗ್ತಾರೆ. ಅಭಿಮಾನ್ ಸ್ಟುಡಿಯೋ ಯಾಕೆ ಇವರಿಗೆಲ್ಲರಿಗೂ ಬಹಳ ಸ್ಪೆಷಲ್ ಅಂದರೆ ಈ ಕಾರಣಕ್ಕಾಗಿ ಬಹಳ ವಿಶೇಷ. ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಭಾರತಿ ಮತ್ತು ವಿಷ್ಣುವರ್ಧನ್ ಅವರು ಮೊದಲ ಬಾರಿಗೆ ಭೇಟಿಯಾಗಿದ್ದು. ಹೋಗಿ ಇನ್ವಿಟೇಷನ್ ಕೊಟ್ಟ ಸಂದರ್ಭದಲ್ಲಿ ಭಾರತಿಯವರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಳ್ತಾರೆ, ಕಾರ್ಯಕ್ರಮಕ್ಕೂ ಕೂಡ ಹಾಜರಾಗ್ತಾರೆ. ಈ ರೀತಿಯಾಗಿ ಅವರಿಬ್ಬರ ನಡುವೆ ಮೊದಲ ಭೇಟಿ ಆಗುತ್ತೆ, ಒಂದು ಚಿಕ್ಕ ಪರಿಚಯ ಅವರಿಬ್ಬರ ನಡುವೆ ಆ ಸಂದರ್ಭದಲ್ಲಿ. ಆನಂತರ ಮನೆ ಬೆಳಗಿದ ಸೊಸೆ ಎನ್ನುವಂಥ ಸಿನಿಮಾದಲ್ಲಿ ಅವರಿಬ್ಬರು ಕೂಡ ಹೀರೋ ಹೀರೋಯಿನ್ ಆಗಿ ಅಭಿನಯಿಸುವಂಥ ಒಂದು ಅವಕಾಶ ಬರುತ್ತೆ. ಆಗ ಅದಕ್ಕೂ ಮುನ್ನ ವಿಷ್ಣುವರ್ಧನ್ ನಾಗರಹಾವು ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿರ್ತಾರೆ ಅಷ್ಟೇ, ಸೀತೆ ಅಲ್ಲ ಸಾವಿತ್ರಿ ಎನ್ನುವ ಸಿನಿಮಾ ಮಾಡಿರ್ತಾರೆ. ಆನಂತರದ ಸಿನಿಮಾವೇ ಮನೆ ಬೆಳಗಿದ ಸೊಸೆ ಎನ್ನುವಂಥ ಸಿನಿಮಾ. ಅವರಿಬ್ಬರ ನಡುವೆ ಏಜ್ ಡಿಫರೆನ್ಸ್ ಬಹಳ ಏನಿರೋದಿಲ್ಲ. ಭಾರತಿ ಅವರು ಹುಟ್ಟಿದ್ದು 15 ಆಗಸ್ಟ್ 1950, ವಿಷ್ಣುವರ್ಧನ್ ಅವರು ಹುಟ್ಟಿದ್ದು 18 ಸೆಪ್ಟೆಂಬರ್ 1950. ಒಂದು ತಿಂಗಳು ಏಜ್ ಡಿಫರೆನ್ಸ್. ಹೀಗಾಗಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಸಹಜವಾದಂತ ಒಂದು ಸಲುಗೆ ಬೆಳೆಯುತ್ತೆ, ತುಂಟಾಟ ಅಂತವೆಲ್ಲವೂ ಕೂಡ ಇರುತ್ತೆ. ಅವರಿಬ್ರು ಬಹಳ ಕ್ಲೋಸ್ ಆಗ್ತಾರೆ. ಕ್ಲೋಸ್ನೆಸ್ ಎಲ್ಲಿವರೆಗೆ ಬಂದ್ಬಿಡುತ್ತಂತೆ ಅಂದರೆ ಸ್ನೇಹ ಹೋಗಿ ಪ್ರೀತಿಗೆ ಟರ್ನ್ ಆಗುತ್ತೆ. ಆದರೆ ಪರಸ್ಪರ ಇಬ್ಬರು ಕೂಡ ಹೇಳ್ಕೊಂಡಿರಲಿಲ್ಲಂತೆ. ಸ್ವತಃ ಭಾರತಿಯವರೇ ಸಾಕಷ್ಟು ಸಂದರ್ಶನಗಳಲ್ಲಿ ಈ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಆನಂತರ ದೇವರ ಗುಡಿ ಎನ್ನುವಂಥ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರಿಗೆ ಭಾರತಿಯವ್ರ ಮೇಲಿನ ಪ್ರೀತಿ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗ ನೇರವಾಗಿ ಮನೆಯವ್ರನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಳ್ತಾರಂತೆ ವಿಷ್ಣುವರ್ಧನ್ ಅವರು. ಭಾರತಿಯವರ ಮನೆಯವ್ರನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಳ್ತಾರೆ. ಮನೆಯವರಿಗೂ ಕೂಡ ಈ ವಿಚಾರವನ್ನು ಹೇಳ್ತಾರಂತೆ, ಹೀಗೆ ಪ್ರೀತಿಯಲ್ಲಿ ಬಿದ್ದಿದ್ದೇವೆ ಅಂಥೇಳಿ. ಆಗ ಮನೆಯವರಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆಕ್ಷೇಪ ವ್ಯಕ್ತವಾಗಲಿಲ್ಲ. ಮದುವೆಗೆ ಅವ್ರು ಒಪ್ಕೊಳ್ತಾರೆ. ಈ ಕಡೆ ವಿಷ್ಣುವರ್ಧನ್ ಅವ್ರ ಮನೆಯಲ್ಲಿ ಸ್ವಲ್ಪ ಟೈಮ್ ಕಾಯಿರಿ ಎನ್ನುವಂಥ ಮಾತನ್ನು ಹೇಳ್ತಾರಂತೆ. ಯಾಕಂದರೆ ವಿಷ್ಣುವರ್ಧನ್ ಆಗ್ತಾನೆ ಬೆಳೀತಾ ಇದ್ದಂಥ ನಟ ಆಗಿರುವ ಕಾರಣಕ್ಕೆ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಆನಂತರ ವಿಷ್ಣುವರ್ಧನ್ ಅವರ ತಂದೆಯೂ ಕೂಡ ವಿಧಿವಶರಾಗ್ತಾರೆ. ಸ್ವಲ್ಪ ಟೈಮ್ ಆ ದುಃಖದಲ್ಲೇ ವಿಷ್ಣುವರ್ಧನ್ ಅವರು ಇದ್ದಂಥ ಕಾರಣಕ್ಕಾಗಿ ಮದುವೆ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ 1975 ಫೆಬ್ರವರಿ 17ರಂದು ಇವರಿಬ್ಬರು ಕೂಡ ಮದುವೆ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಮದುವೆಯೂ ಕೂಡ ಆಗ್ತಾರೆ. ಆದರೆ ಮದುವೆ ಆಗಿದ್ದಿದೆಯಲ್ಲ, ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಿಹಿ ನೆನಪು. ಆದರೆ ಇವ್ರಿಗೆ ಮಾತ್ರ ಅದೊಂಥರ ನೆನಪು ಮಾಡಿಕೊಂಡ್ರೆ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ ಅವರು ಸಾಕಷ್ಟು ಕಾಟ, ಸಾಕಷ್ಟು ಹಿಂಸೆಯನ್ನು ಅನುಭವಿಸ್ತಾನೆ ಇರ್ತಾರೆ. ಹೋದ ಕಡೆಗಳಲ್ಲಿ ಕಲ್ಲು ತೂರಾಟ ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ. ಕಾರಲ್ಲಿ ಹೋಗೋ ಸಂದರ್ಭದಲ್ಲೂ ಕಲ್ಲನ್ನು ತೂರ್ತಾ ಇರ್ತಾರೆ. ಮದುವೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬಂದುಬಿಡ್ತಾರೆ. ಅದರಲ್ಲಿ ಒಂದಷ್ಟು ಜನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿದ್ದರೆ, ಒಂದಷ್ಟು ಜನ ವಿಷ್ಣುವರ್ಧನ್ ಅವರ ವಿರುದ್ಧ ಪಿತೂರಿ ಮಾಡೋದಕ್ಕೆ ಬಂದಂಥ ಕಿಡಿಗೇಡಿಗಳು ಕೂಡ ಇದ್ದರು. ಮದುವೆ ಮನೆಯಲ್ಲಿ ಸಂಪೂರ್ಣವಾಗಿ ರಂಪಾಟವನ್ನು ಮಾಡಿಬಿಡ್ತಾರೆ. ಅಲ್ಲಿ ಗಲಾಟೆ ಎಲ್ಲವೂ ಕೂಡ ಜೋರಾಗುತ್ತೆ. ಅಲ್ಲಿ ಇದ್ದಂಥ ಡೋರ್ ಎಲ್ಲವನ್ನೂ ಕೂಡ ಕೆತ್ತಿ ಎಸೆಯುವಂಥ ಕೆಲಸವನ್ನ ಮಾಡ್ತಾರಂತೆ. ಜೋರ್ ಘೋಷಣೆ ಕೂಗೋದು ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾರಂತೆ. ಎಲ್ಲಿವರೆಗೆ ಬಂದ್ಬಿಡ್ತಾರಂದ್ರೆ ವಿಷ್ಣುವರ್ಧನ್ ಅವರ ಕೈ ಕುಲುಕೋ ನೆಪದಲ್ಲಿ ವಿಷ್ಣುವರ್ಧನ್ ಅವರ ಕೈಯಲ್ಲಿದ್ದಂಥ ಉಂಗ್ರನೇ ಕಿತ್ಕೊಂಡು ಹೋಗ್ಬಿಡ್ತಾರಂತೆ. ಈ ಪರಿಯಲ್ಲಿ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಜನರ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಆಗ ಅದೆಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಅಂಬರೀಷ್ ಅವರು ಹರಸಾಹಸವನ್ನ ಪಡ್ತಾರಂತೆ. ಅಂತಿಮವಾಗಿ ವಿಷ್ಣುವರ್ಧನ್ ಅವರನ್ನ ಅಥವಾ ಭಾರತಿಯವ್ರನ್ನ ಮೇನ್ ಡೋರ್ ಇಂದ ಹೊರಗಡೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹಿಂಬಾಗಿಲಿನಿಂದ ಅವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗಿ ಅಶೋಕ ಹೋಟೆಲ್ಗೆ ತಲುಪಿಸುವಂಥ ಕೆಲಸವೂ ಕೂಡ ಆಗುತ್ತೆ. ಇದು ಮದುವೆ ಮನೆ ಸಂದರ್ಭದಲ್ಲಿ ಇದೆಲ್ಲ ಪರಿಸ್ಥಿತಿ ಆಗ್ಬಿಟ್ರೆ, ಅಂದರೆ ಕೇವಲ ತಾಳಿ ಕಟ್ಟು ಅಲ್ಲಿಂದ ಓಡೋಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅವ್ರಿಗೆ ಮದುವೆ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮದುವೆ ಅಂದಾಗ ಒಂದು ಸಂಭ್ರಮ, ಪರಸ್ಪರ ಒಟ್ಟಿಗೆ ಕೂತ್ಕೊಂಡು ತಿನ್ನಿಸೋದು, ಈ ರೀತಿಯಾಗಿ ಮದುವೆ ಊಟವನ್ನು ಕೂಡ ಸಂಭ್ರಮಿಸ್ತಾರೆ. ಆದರೆ ಮದುವೆ ಊಟವನ್ನು ಕೂಡ ಸಂಭ್ರಮಿಸೋದಕ್ಕೆ ಇವರಿಬ್ಬರಿಗೂ ಸಾಧ್ಯ ಆಗಲಿಲ್ಲ. ಅಂತಷ್ಟರ ಮಟ್ಟಿಗೆ ಅಲ್ಲಿ ಹಿಂಸೆ ಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇಷ್ಟಕ್ಕೆ ನಿಲ್ಲಲ್ಲ. ಆನಂತರ ರಿಸೆಪ್ಷನ್ ಆಗೋ ಸಂದರ್ಭದಲ್ಲಿ ಭಾರತಿ ಮತ್ತು ವಿಷ್ಣುವರ್ಧನ್ ಅವರು ಕಟ್ಟಡದ ಮೇಲೆ ನಿಂತು ಕೆಳಗಡೆ ಅಭಿಮಾನಿಗಳಿಗೋಸ್ಕರ ಕೈ ಬೀಸ್ತಾ ಇದ್ರೆ ಅಲ್ಲೂ ಒಂದಷ್ಟು ಜನ ಜೋರಾಗಿ ಕಲ್ಲು ತೂರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರಂತೆ. ಎಲ್ಲಿ ಅಂದ್ರೆ ಇಂಟೆನ್ಷನಲಿ ಇವರಿಬ್ಬರಿಗೂ ಕೂಡ ಪೆಟ್ಟಾಗಬೇಕು ಅಂತ ಹೇಳಿ. ಯಾಕಂದ್ರೆ ಇವರಿಬ್ಬರ ಮದುವೆಯನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಒಂದಷ್ಟು ಕಿಡಿಗೇಡಿಗಳಿಗೆ ಸಾಧ್ಯ ಆಗಲಿಲ್ಲ. ಇಷ್ಟರ ಮಟ್ಟಿಗೆ ಮದುವೆ ಆಗುವ ಸಂದರ್ಭದಲ್ಲೂ ಕೂಡ ನಮ್ಮೆಲ್ಲರ ಪ್ರೀತಿಯಾದ ಹಿಂಸೆಯನ್ನು ಅನುಭವಿಸಬೇಕಾಯಿತು. ಆದರೆ ಇದೆಲ್ಲವನ್ನು ಕೂಡ ಹಂತ ಹಂತವಾಗಿ ವಿಷ್ಣುವರ್ಧನ್ ಅವರು ನುಂಗ್ಕೊಳ್ತಾನೆ ಬರ್ತಾರೆ. ಒಂದು ಮಾತನ್ನು ಯಾವಾಗಲೂ ಹೇಳ್ತೀವಲ್ಲ, ಕಲ್ಲಿಗೆ ಹೆಚ್ಚೆಚ್ಚು ಪೆಟ್ಟು ಬಿದ್ದ ಸಂದರ್ಭದಲ್ಲಿ ಅದು ಶಿಲೆಯಾಗಿ ನಿಲ್ಲುತ್ತೆ ಅಂತ ಹೇಳಿ ವಿಷ್ಣುವರ್ಧನ್ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗುತ್ತೆ. ಪದೇ ಪದೇ ಅವರಿಗೆ ಕಲ್ಲೇಟು ಬೀಳ್ತಾ ಇದ್ದ ಹಾಗೆ ಅವರೊಂದು ಗಟ್ಟಿ ಶಿಲೆಯಾಗಿ ನಿಂತ್ಕೊಳ್ತಾರೆ. ಇನ್ನು ಮದುವೆ ಆದ ನಂತರ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಭಾರತಿಯವರು ಸಿನಿಮಾ ಆಕ್ಟಿಂಗ್ ಅನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿಬಿಡ್ತಾರೆ. ಆನಂತರ ಅವರು ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸ್ತಿಲ್ಲ. ವಿಷ್ಣುವರ್ಧನ್ ಅವರು ಮಾತ್ರ ಹಂತ ಹಂತವಾಗಿ ಸಾಕಷ್ಟು ಈ ನೋವಿನ ನಡುವೆ, ಸಂಕಟಗಳ ನಡುವೆ, ಹಿಂಸೆಯ ನಡುವೆ ಬೆಳೀತಾನೆ ಹೋಗ್ತಾರೆ. ಇಂದು ನಮ್ಮ ದಾದಾ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯುವಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಎಂದಿಗೂ ಕೂಡ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾರೆ. ಇನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವಂಥ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅದರ ಸಂಪೂರ್ಣವಾದಂಥ ದೃಶ್ಯವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ನೀವೆಲ್ಲರೂ ಕೂಡ ಓಕೆ ಅಂತ ಕಮೆಂಟ್ ಮಾಡಿದರೆ